ಹಲೋ ವಿವರ್ಸ್, ಇಂದಿನ ರೆಸಿಪಿ ನುಗ್ಗೆ ಹೂವಿನ ಹೊಟ್ಟೆ ಪಲ್ಯ. ತುಂಬ ಚೆನ್ನಾಗಿರುತ್ತೆ ಇದು, ಹಾಗೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಅನ್ನ ರಸಮ್ ಜೊತೆ ಸೈಡ್ಸ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಮರದಿಂದ ನುಗ್ಗೆ ಹೂವೆಲ್ಲ ಕಿತ್ಕೊಂಡಿದ್ದೀನಿ. ಸಣ್ಣ ಸಣ್ಣದು ನುಗ್ಗೆಕಾಯಿ ಇದ್ರೂ ಕೂಡ ಹಾಕ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನುಗ್ಗೆ ಹೂವಿನ ಮೊಟ್ಟೆ ಪಲ್ಯನ ಮಾಡೋದಕ್ಕೆ ಮೊದಲಾಗೆ ನುಗ್ಗೆ ಹೂವನ್ನೇ ಬಿಡಿಸ್ಕೊಳ್ಬೇಕು. ಈ ಥರ ಮೊಗ್ಗುನು ಕೂಡ ಹಾಕ್ಬೋದು, ಈ ಥರ ಹೂವು ಕೂಡ ಹಾಕ್ಬೋದು. ಸಣ್ಣ ಸಣ್ಣದಾಗಿರುವಂಥ ನುಗ್ಗೆಕಾಯಿ ಕೂಡ ಯೂಸ್ ಮಾಡ್ಬೋದು. ಇಲ್ಲನೂ ನುಗ್ಗೆ ಸೊಪ್ಪು ಹಾಕ್ತಾಯಿಲ್ಲ, ನುಗ್ಗೆ ಹೂವು ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಕೂಡ ಹಾಕಿ ಮಾಡ್ತಾರೆ, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಕಡ್ಡಿ ಬೇಡ ಈ ಥರ, ಮಾತ್ರ ಹೂ ಮಾತ್ರ ತಗೊಳ್ಬೇಕು. ಇದರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ, ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಹೂವು ಮಾತ್ರ ತಗೊಳ್ಬೇಕು. ಸಣ್ಣ ಸಣ್ಣ ಹುಳಗಳಿದ್ದರೂ ಇವಾಗ ಬಿಸಿನೀರಲ್ಲಿ ಹಾಕಿ ತೊಳೆಯೋದ್ರಿಂದ ಹೋಗ್ಬಿಡುತ್ತೆ. ನೋಡಿ ಈ ಥರ ಎಳೆ ನುಗ್ಗೆಕಾಯಿ ಕೂಡ ಹಾಕ್ಬೋದು. ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬೋದು, ಇದಕ್ಕೇನು ಚಾಕು ಬೇಕಾಗಿರಲ್ಲ. ನೋಡಿ ಈ ಥರ ಬಿಡಿಸ್ಕೊಂಡಿದ್ದೀನಿ. ಸ್ವಲ್ಪ ಎಳೆ ನುಗ್ಗೆಯನ್ನು ಕೂಡ ಒಂದೆರಡು ಹಾಕಿದ್ದೀನಿ ಅಷ್ಟೇ, ಸೊಪ್ಪು ಹಾಕಿಲ್ಲ, ನುಗ್ಗೆ ಹೂವು ಮಾತ್ರ. ಈ ಥರ ಬಿಡಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ, ನೀರು ಕುದಿ ಬರ್ತಾಯಿದೆ. ಈಗ ನುಗ್ಗೆ ಹೂವನ್ನೆಲ್ಲ ಹಾಕ್ತಾಯಿದ್ದೀನಿ. ಜಾಸ್ತಿ ಕುದಿಸಬಾರ್ದು, ಒಂದು ಕುದಿ ಬಂದರೆ ಸಾಕು. ನೋಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿಣ. ಒಂದು ಕುದಿ ಬಂದರೆ ಸ್ಟವ್ ಆಫ್ ಮಾಡ್ಕೊಳ್ಬೋದು, ಸ್ಟವ್ ಆಫ್ ಮಾಡಿಕೊಂಡು ಸೋಸ್ಕೊಳ್ಬೇಕಾಗತ್ತೆ. ನೋಡಿ ಒಂದು ಕುದಿ ಬಂದಿದೆ ಸಾಕು, ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ.
ಸ್ಟವ್ ಆಫ್ ಮಾಡಿಕೊಂಡು ಸೋಸ್ಕೊಳ್ಬೇಕು ಇದನ್ನು. ಕೆಲವು ಕಡೆ ಡಯಟ್ ಮಾಡೋರು ಇದನ್ನು ಸೂಪ್ ಥರ ಕುಡಿತಾರೆ, ಆದರೆ ಅಷ್ಟು ಚೆನ್ನಾಗಿರಲ್ಲ ಕುಡಿಯೋಕ್ಕಂತೂ. ಇದು ಅಷ್ಟು ಚೆನ್ನಾಗಿರಲ್ಲ, ಸೂಪ್ ಮಾತ್ರ ಯೂಸ್ ಮಾಡ್ಕೊಳ್ಬೋದು. ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಮೀಡಿಯಮ್ ಸೈಜು. ಒಂದು ಈರುಳ್ಳಿ ಕಟ್ ಮಾಡಾಕ್ತಾಯಿದ್ದೀನಿ, ಜೊತೆಗೆ ಒಂದು ಮೆಣಸಿನ್ಕಾಯಿ ಖಾರಕ್ಕೆ. ಖಾರ ಜಾಸ್ತಿ ಬೇಕು ಅಂದರೆ ಖಾರನು ಇನ್ನೊಂದೆರಡು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನಾನಿಲ್ಲಿ ಒಂದು ಚಿಕ್ಕದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಏನು ಅವಶ್ಯಕತೆ ಇರಲ್ಲ ಈ ಪದ್ಯಕ್ಕೆ, ಅದೇ ನಾನು ಚಪಾತಿ ಜೊತೆ ಮಾಡ್ತಿರೋದ್ರಿಂದ ಒಂದು ಚಿಕ್ಕ ಟೊಮೊಟೊ ಹಾಕಿದ್ದೀನಿ ಅಷ್ಟೇ. ಇದು ಮೊಟ್ಟೆಗಳು ಹಾಕ್ತಾಯಿದ್ದೀನಿ, ಇಲ್ಲಿ ಎರಡು ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ನುಗ್ಗೆ ಹೂವು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕೀಗ. ಹುರಿನ ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಸೀದೋಗಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಮೊಟ್ಟೆಡಿರೋ ಹಸಿ ವಾಸನೆ, ಸೊಪ್ಪಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಥರ. ನೋಡಿ, ಹುರಿನ ಸಣ್ಣ ಇಟ್ಕೊಂಡು ಈ ಥರ ಒಂದು ನಿಮಿಷದ ಕಾಲ ಹುರ್ಕೊಂಡ್ರೆ ಒಳ್ಳೆ ಘಮ ಇರುತ್ತೆ. ಒಳ್ಳೆ ಘಮ ಬರೋವರೆಗೂ, ಒಳ್ಳೆ ಘಮ ಬರೋವರೆಗೂ ಈ ಥರ ಹುರ್ಕೊಳ್ಬೇಕು. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಹೂವು ಬೇಯಿಸೋವಾಗಲು ಉಪ್ಪು ಹಾಕಿದ್ದೀನಿ, ಈಗ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೇನು ಗರಂ ಮಸಾಲ ಹಾಕೋದು, ಕೊತ್ತಂಬರಿ ಸೊಪ್ಪು ಹಾಕೋದು ಅದೆಲ್ಲ ಏನು ಅವಶ್ಯಕತೆ ಇರಲ್ಲ. ಈಗೇನೆ ತುಂಬಾ ಚೆನ್ನಾಗಿರುತ್ತೆ ಇದು. ನಿಮ್ಗೆ ಬೇಕು ಅನ್ಸಿದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹೂವು ಬಿಡಿಸಿಟ್ಕೊಂಡಿದ್ರಂತೂ ಒಂದು 5 ನಿಮಿಷಲ್ಲೇ ರೆಡಿ ಆಗುತ್ತೆ ಪಲ್ಯ. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಅನ್ನ ರಸಂ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಮಾಡ್ಕೊಳ್ಳೋದಾದರೆ ಈ ಥರ ಟೊಮೊಟೊ ಹಾಕಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಒಂದು 5 ನಿಮಿಷದಲ್ಲೇ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ನುಗ್ಗೆ ಹೂವಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ,
ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.